this auspicious occasion when Maitri Creations is celebrating the 100 episodes of Divyashirvada, otherwise called Chintana Manthana, on the Janata TV channel. It's my great privilege, on behalf of the media department of the Bible Society of India, to bring our greetings and congratulations to you, the viewers, as well as the presenters, the mighty creations of this Divyashirvada, that this is a program that has been perceived, planned well, and executed every day for half an hour, bringing God's presence into the middle of your lives and bringing solutions for the challenges that you and I face in our lives, day in and day out, bringing Jesus Christ as your Savior, your Deliverer, and your blessed King. God bless you all. Janata Kannada Vahini Vikshakarige Namaskaragalu. ತಾವೆಲ್ಲರೂ ಈ ವಾಹಿನಿ ಮೂಲಕ ದಿವ್ಯಾಶೀರ್ವಾದ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಿರಿ. ಈ ಕಾರ್ಯಕ್ರಮಗಳು ಮಾನವನ ಬಹಳ ಪ್ರಾಮುಖ್ಯ ಅಂಶವಾದಂಥ ಭಾಗವಾದಂಥ ಆಧ್ಯಾತ್ಮಿಕತೆಯ ಅವಶ್ಯಕತೆಗಳನ್ನು ಪೂರೈಸುವ ನಿಜವಾದ ಕಾರ್ಯಕ್ರಮ. ಮಾನವನು ದೈಹಿಕ, ಮಾನಸಿಕ, ಭಾವಕ, ಸಾಮಾಜಿಕ ಜೀವಿಯಾದರೂ ಇಂದಿನ ಕಾಲದಲ್ಲಿ ಆಧ್ಯಾತ್ಮಿಕತೆಗೆ ಆದ್ಯತೆಯನ್ನು ಕೊಡದೇ ಇರತಕ್ಕಂಥದ್ದು ಮೌಲ್ಯಗಳ ಕುಸಿತಕ್ಕೆ ಕಾರಣವಾಗಿ ಇಂದು ಲೋಕದ ತುಂಬ ಹಿಂಸೆ, ಭ್ರಷ್ಟಾಚಾರ, ನೋವು, ನಿಸರ್ಗದಲ್ಲಿ ವಿಕೋಪ, ಇವೆಲ್ಲವುಗಳು ಹೇಗೆ ಉಂಟಾಗುತ್ತಿವೆ ಎನ್ನುವುದನ್ನು ಮಾನವನು ತಿಳಿಯದೆ ತನ್ನ ಪ್ರಯತ್ನದಿಂದ ಇವುಗಳನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಇಡೀ ಮಾನವ ಕುಲಕ್ಕೆ ಮೌಲ್ಯವಾಗಿ ಹಾಗೂ ತನ್ನ ಜೀವನದ ಕ್ರಮವಾಗಿ ದೇವರು ಕೊಟ್ಟಂಥ ಸನಾತನ ಧರ್ಮವನ್ನು ಆತನು ಮರೆತು ಬಿಟ್ಟಿದ್ದಾನೆ. ಇದು ಕ್ರೈಸ್ತ ಗ್ರಂಥವಾದಂಥ ಸತ್ಯವೇದದಿಂದ ಮಾತ್ರ ನಾವು ಕಲಿಯಲು ಸಾಧ್ಯ. ಇದನ್ನು ಶ್ರೀಮಾನ್ ಶ್ಯಾಮ್ ಪ್ರಸಾದ್ರವರು ಸ್ವತಃ ಕನಸು ಕಂಡು ಮಕ್ಕಳಿಗೂ, ಯವನಸ್ಥರಿಗೂ, ಮಹಿಳೆಯರಿಗೂ ಹಾಗೂ ಸಮಾಜದ ಎಲ್ಲ ವರ್ಗದವರಿಗೂ ಅನ್ವಯವಾಗುವ ರೀತಿಯಲ್ಲಿ ಹಿತ ನೀಡುವ ದೃಷ್ಟಿಯನ್ನು ಇಟ್ಟುಕೊಂಡು ಮತ್ತು ದೇವರ ಆ ಆಜ್ಞೆ ಎಲ್ಲರೂ ಆತನೆಡೆಗೆ ನೋಡಿ ಸ್ವರ್ಗಲೋಕ ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಸಂದೇಶಗಳನ್ನು ಸಾದರಪಡಿಸುತ್ತಿದ್ದಾರೆ. ಇವುಗಳನ್ನು ನಾವು ವೀಕ್ಷಿಸಿ ಅವುಗಳಲ್ಲಿಯ ಮೌಲ್ಯಗಳನ್ನು ಗ್ರಹಿಸಿಕೊಂಡು ನಮ್ಮ ದಿನನಿತ್ಯದ ಜೀವಿತದಲ್ಲಿ ಆಲೋಚಿಸುವುದಷ್ಟೇ ಅಲ್ಲದೆ ಅವುಗಳ ಬಗ್ಗೆ ಹೆಮ್ಮೆ ಪಡುವುದಷ್ಟೇ ಅಲ್ಲದೆ ಆಗಿನ ಆಹ್ಲಾದಕ್ಕೆ ಕೊನೆಗೊಳಿಸುವುದಷ್ಟೇ ಅಲ್ಲದೆ ರೂಢಿ ಮಾಡುವುದಾದರೆ ದೇವರ ಹೆಚ್ಚಿನ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳುವಂತಾಗುತ್ತದೆ. ಈ ಕಾರ್ಯಕ್ರಮಗಳನ್ನು ನಾವು ತಪ್ಪದೇ ವೀಕ್ಷಿಸೋಣ. ಈ ದಿಕ್ಕಿನಲ್ಲಿ ಶ್ರೀಮಾನ್ ಎಡ್ವರ್ಡ್ ಶ್ಯಾಮ್ ಪ್ರಸಾದ್ರವರು 100 ಮಾಲಿಕೆಗಳನ್ನು ಮಾಡಿ ಮುಗಿಸುತ್ತಾ ಇನ್ನೊಂದು ಮುಂದಿನ ಬೆಳವಣಿಗೆಯ ಹೆಜ್ಜೆಗೆ ಕಾಲಿಟ್ಟಿದ್ದಾರೆ, ಹೆಜ್ಜೆ ಇಡುತ್ತಿದ್ದಾರೆ. ಅವರಿಗೆ ನಾವೆಲ್ಲರೂ ದೇವರ ಹೆಚ್ಚಿನ ಆಶೀರ್ವಾದಗಳನ್ನು ಬಯಸ್ತೇವೆ. ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಮೂಡಿ ಬರಲಿ ಅನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಅಷ್ಟೇ ಅಲ್ಲ, ಬುದ್ಧಿಜೀವಿಗಳೆಲ್ಲರೂ ಇಂದು ಸುಖ ಸಂತೋಷ ನೆಮ್ಮದಿಗಳನ್ನು ಕಳೆದುಕೊಳ್ಳುವ ಸಮಾಜಕ್ಕೆ ಉಪ್ಪು ರುಚಿ ಕೊಡುವ ರೀತಿಯಲ್ಲಿ ಅಥವಾ ಕತ್ತಲೆಯನ್ನು ಹೊಡೆದೋಡಿಸಲು ಬೆಳಕಿರುವ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಬೆಳಕನ್ನು ಉಂಟು ಮಾಡಲಿ ಅಂತ ನಾವು ಹಾರೈಸುತ್ತಾ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುವ ತಮ್ಮೆಲ್ಲರನ್ನು ಕೂಡ ದೇವರು ಆಶೀರ್ವದಿಸಲಿ ಎಂದು ನಾವು ಆತನಲ್ಲಿ ಬೇಡಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ,
ದಿವ್ಯಾಶೀರ್ವಾದ ಎಂಬ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತೇವೆ. ಇದು ಕ್ರೈಸ್ತ ಭಕ್ತಿ ಕಾರ್ಯಕ್ರಮವಾಗಿದೆ. ನೀವಿದನ್ನು ಜನತಾ ಟಿ ವಿ ಕನ್ನಡ ವಾಹಿನಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಇದನ್ನು ಮೈತ್ರಿ ಕ್ರಿಯೇಷನ್ಸ್ ಎಂಬ ಸಂಸ್ಥೆಯ ರೂವಾರಿ ಈ ಕಾರ್ಯಕ್ರಮದ ರೂವಾರಿಗಳಾದ ಎಡ್ವರ್ಡ್ ಶ್ಯಾಮ್ ಪ್ರಸಾದ್ ರವರು ನಮ್ಮ ಮಧ್ಯದಲ್ಲಿ ಇವತ್ತಿದ್ದಾರೆ. ಇವತ್ತು ಮೈತ್ರಿ ಕ್ರಿಯೇಷನ್ಸ್ರವರಿಗೆ ಒಂದು ವಿಶೇಷ ದಿನ, ದಿವ್ಯಾಶೀರ್ವಾದ ಎಂಬ ಕಾರ್ಯಕ್ರಮದ ಕುಟುಂಬಕ್ಕೆ ಸೇರಿದ ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ದಿನ. ಬಹಳ ಹಬ್ಬದ ಸಡಗರ, ಬಹಳ ಸಂತೋಷ, ಒಂದು ರೀತಿಯ ಆತ್ಮತೃಪ್ತಿ ಇರುವಂಥ ದಿನ. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇವತ್ತು ನಿಮ್ಮ ಎದುರಿಗೆ ಬಂದಿದ್ದಾರೆ ಈ ದಿವ್ಯಾಶೀರ್ವಾದ ಕ್ರೈಸ್ತ ಭಕ್ತಿ ಕಾರ್ಯಕ್ರಮದ ರೂವಾರಿಗಳಾದ ಎಡ್ವರ್ಡ್ ಶ್ಯಾಮ್ ಪ್ರಸಾದ್ರವರು. ನಮಸ್ತೆ. ವೀಕ್ಷಕರೆಲ್ಲರೂ ನಿಮ್ಮ ಬಾಯಿಂದಲೇ ಏನು ವಿಶೇಷ ಅಂತ ಕೇಳಲಿಕ್ಕೆ ಅವರು ಕಾಯ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ ಇದು ಮನುಷ್ಯ ಮಾತ್ರದವರಿಂದ ಮಾಡುವಂಥ ಕೆಲಸ ಅಲ್ಲ, ಮನುಷ್ಯ ಸಂಕಲ್ಪದಿಂದ ಆಗುವಂಥ ಕೆಲಸ ಇದಲ್ಲ. ನನ್ನ ಜೀವಮಾನದಲ್ಲಿ ಎಷ್ಟೋ ನೋಡಿದ್ದೇನೆ, ನಾವು ಹಣದಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ದೇವರ ಕೃಪೆ ಇದ್ದರೆ, ದೇವರು ನಿಯೋಜಿಸಿದರೆ ದೇವ್ರ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನನ್ನ ಅನುಭವದ ಮಾತು. ದೇವರು ಯಾವ ವಿಶ್ವಾಸ ಇಟ್ಟು, ನಾವೇನು ತುಂಬ ಪವಿತ್ರರಲ್ಲ ಅಥವಾ ತುಂಬ ಭಕ್ತರಲ್ಲ ಅಥವಾ ಏನೂ ಅಲ್ಲ, ಆದರೂ ಕೂಡ ದೇವರು ತನ್ನ ಕೆಲಸವನ್ನು ಸಾಧಿಸ್ಕೊಳ್ಳೋದಕ್ಕೆ ಕೆಲವೊಂದು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ನಾವು ಇಡೀ ಬೈಬಲ್ನ ಸತ್ಯವೇದನ ನೋಡೋಕೆ ಹೋದರೆ ಯಕಶ್ಚಿತ್ರನ್ನೇ ದೇವರು ಆಯ್ಕೆ ಮಾಡ್ಕೊಂಡಿದ್ದಾನೆ. ವಿದ್ಯಾವಂತರು, ಅವಿದ್ಯಾವಂತರು, ಗಣನೆಗೆ ಬಾರದೇ ಇರೋರು, ಇಂಥವ್ರನ್ನೇ ದೀನರನ್ನ ಯಾರು ನಾನೇನು ಅಲ್ಲ ಅನ್ಕೊಳ್ತಾರೆ ಅವ್ರನ್ನ ದೇವರು ಆಯ್ಕೆ ಮಾಡ್ಕೊಂಡು ತಾ ಬಂದಿದ್ದಾನೆ. ನಮ್ಮೇಲೆ ಯಾವ ವಿಶೇಷ ಕೃಪೆ ಇಟ್ಟು ನಮ್ಮನ್ನು ಕರೆದಿದ್ದಾನೋ ಗೊತ್ತಿಲ್ಲ. ಆದರೆ ಆತನ ಚಿತ್ತಕ್ಕೆ ವಿಧೇಯರಾಗಿ ಸ್ವಲ್ಪವಾದರೂ ನಂಬಿಕೆಯಿಂದ ಪ್ರಾಮಾಣಿಕತೆಯಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ದೇವರು ಈ ಕಾರ್ಯಕ್ರಮವನ್ನು ಆಶೀರ್ವದಿಸಿದ್ದಾನೆ. ಸಾವಿರಾರು ಲಕ್ಷಾಂತರ ಜನರು ವೀಕ್ಷಣೆ ಮಾಡ್ತಾ ಅವರು ಇದರ ಪ್ರಯೋಜನ ಪಡಿತಾ ಇರೋದೇ ನಮಗೆ ತುಂಬ 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 ಆನಂದ ತರುವಂಥ ಒಂದು ವಿಚಾರ. ಈ 100 ಸಂಚಿಕೆಗಳನ್ನ ಮಾಡಬೇಕಾದ್ರೆ ಇದು ಒಬ್ಬ ವ್ಯಕ್ತಿ ಪ್ರಯತ್ನ ಅಂತೂ ಖಂಡಿತ ಅಲ್ಲ. ಮೈತ್ರಿ ಕ್ರಿಯೇಷನ್ ಒಂದು ಸಣ್ಣ ಕುಟುಂಬ ಅಂದರೆ ಅದರಲ್ಲಿ ಒಂದು ಕೆಲವು ವ್ಯಕ್ತಿಗಳು, ಕೆಲವು ಸಿಬ್ಬಂದಿಗಳು, ವರ್ಗದವರು, ಆಸಕ್ತರು, ಇವರಷ್ಟೇ ಮಾಡಲಿಕ್ಕೂ ಸಾಧ್ಯ ಅಲ್ಲ. ನಮ್ಮ ಹಿಂದೆ ಬೆಂಗಾವಲಾಗಿ ಅನೇಕ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಇದ್ದಾರೆ. ಗಣ್ಯ ವ್ಯಕ್ತಿಗಳು ಅಂದಾಗ ಇಲ್ಲಿ ಅವರು ಶ್ರೀಮಂತರಲ್ಲ ಅಥವಾ ದೊಡ್ಡ ದೊಡ್ಡ ಪೊಸಿಷನ್ ಇರುವಂಥವ್ರಲ್ಲ, ಆದರೆ ಯಾರು ವಿಶೇಷವಾದಂಥ ನಂಬಿಕೆ ಇಟ್ಟಿದ್ದಾರೆ, ಯಾರಿಗೆ ಈ ಒಂದು ಪರಲೋಕದ ಒಂದು ಸುವಾರ್ತೆ ಜನರಿಗೆ ಮುಟ್ಟಬೇಕು, ಜನಸಾಮಾನ್ಯರಿಗೆ ಮುಟ್ಟಬೇಕು ಅಂತ ಅಭಿಲಾಷೆ ಇಟ್ಕೊಂಡಿದ್ದಾರೆ ಅಂಥವರೆಲ್ಲ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದ ರೂಪುರೇಷನ ನಮಗೆ ಬಹಳ ನಮ್ಮ ಹಿರಿಯರಾದಂಥ ದಿವಂಗತ ಪಾದರ್ ರೋನಿ ಪ್ರಭು ಅವ್ರನ್ನ ಈ ಸಮಯದಲ್ಲಿ ನೆನೆಯಲೇಬೇಕು. ಯಾಕಂದರೆ ಅವರ ಒಂದು ಮಾರ್ಗದರ್ಶನ, ನಾವು ಅವರು ಕುರಿತು ಭಾಳ ಸಾರಿ ಅದನ್ನು ಆಲೋಚನೆ ಮಾಡಿ ಅದು ಹೀಗೆ ಬರಬೇಕು ಹಾಗೆ ಬರಬೇಕು, ಒಂದು 10-6 ಸಾರಿ ನಾವು ಅದನ್ನು ಪ್ರಯೋಗಗಳನ್ನ ಮಾಡಿ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಪ್ರದರ್ಶನ ಮಾಡಿ ಎಲ್ಲರ ಒಂದು ಒಟ್ಟಭಿಪ್ರಾಯಗಳು ತಗೊಂಡು, ಅಭಿಪ್ರಾಯ ಕೊಟ್ಟವರಲ್ಲಿ ತುಂಬ ಜನ ಇದ್ದಾರೆ, ಅವರೆಲ್ಲರ ಅಭಿಪ್ರಾಯಗಳನ್ನ ತಗೊಂಡು ಇವತ್ತೇನಾದ್ರು ಈ ದಿವ್ಯಾಶೀರ್ವಾದ ಕಾರ್ಯಕ್ರಮ ಯಾರಿಗಾರು ಸ್ವಲ್ಪ ಜನಕ್ಕೆ ಉಪಯುಕ್ತ ಅನ್ನಿಸ್ತಿದ್ರೆ ಇದೆಲ್ಲರ ಹಿರಿಯರ ಒಂದು ಆಶೀರ್ವಾದ ಮತ್ತು ಅವರ ಆಲೋಚನೆಗಳು ಇದರಲ್ಲಿ ಪೂರಕವಾಗಿದೆ. ಇದೊಂದು ಸಂಘಟಿತ ಕಾರ್ಯಕ್ರಮ, ಸಂಘಟಿತ ಕಾರ್ಯಕ್ರಮ, ಖಂಡಿತ ಅಲ್ಲ, ಯೋಜನೆ ಅಲ್ಲ, ಖಂಡಿತ ಅಲ್ಲ. ಅದೇ ರೀತಿ ನಮ್ಮ ಆರ್ಚ್ ಬಿಷಪ್ ಡಾಕ್ಟರ್ ಬರ್ನಾರ್ಡ್ ಮೋಸ್ಟ್ ಅವರು ಆ್ಯಂಡ್ ಡಾಕ್ಟರ್ ಬರ್ನಾರ್ಡ್ ಮೋರಸ್ ಅವರು ಕೂಡ ತಮ್ಮ ಎಲ್ಲ ವಿಚಾರದಲ್ಲೂ ಕೂಡ ನಮಗೆ ಸಲಹೆ ಸೂಚನೆಗಳನ್ನ ಆಶೀರ್ವಾದಗಳನ್ನ ನೀಡ್ತಾ ಬಂದಿದ್ದಾರೆ. ಹಾಗೆಯೇ ನಮ್ಮ CSI KCD ಇದರದ ಒಂದು ರೈಟರ್ ಆ್ಯಂಡ್ ಡಾಕ್ಟರ್ PK ಸಾಮೆಲ್ ಅವರು ಕೂಡ ಅಷ್ಟೇ ಬಹಳ ವಿಧವಾಗಿ ನಮ್ಮನ್ನು ಸಂತೈಸಿ ಬಲಪಡಿಸಿದ್ದಾರೆ. ಹೌದು, ಹಾಗೆ ನ್ಯೂ ಲೈಫ್ ಫೆಲೋಶಿಪ್ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ VM ಸ್ಯಾಮ್ಯಲ್ ಅವರು ಕೂಡ ಅಷ್ಟೇ ಎಲ್ಲ ವಿಧವಾಗಿ ಇಡೀ ಅವರ ಸಭೆಗಳೇನಿದೆ ಆ ಸಭೆಗಳೆಲ್ಲ ಯವನಸ್ಥರಾದಿಯಾಗಿ ಮಕ್ಕಳಾದಿಯಾಗಿ ಇಡೀ ಒಂದು ಕಾಂಗ್ರಿಗೇಷನ್ ನಮಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮಗಳ ಸುಂದರವಾಗಿ ರೂಪಿಸೋದಕ್ಕೆ ನಮಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಿಂತ ವಿಶೇಷವಾಗಿ ಡಾಕ್ಟರ್ ಅತುಲ್ ಅಗಮ್ಕರ್ ಬೆಂಗಳೂರಿನಲ್ಲಿದ್ದಾರೆ, ಆದರೆ ಅವರು ಮಹಾರಾಷ್ಟ್ರದವರು, ಕನ್ನಡ ಇವತ್ತು ಒಂದು ಅಕ್ಷರನೂ ಅವ್ರಿಗೆ ಬರೋದಿಲ್ಲ, ಆದರೆ ಅವ್ರ ಹೃದಯ ಹೇಳ್ತಾರೆ ನನ್ನ ಹೃದಯ ಕರ್ನಾಟಕಕ್ಕಾಗಿದೆ, ಕನ್ನಡ ಜನರಿಗಾಗಿದೆ ಅಂತ. ಅದಕ್ಕಾಗಿ ನಮಗೆ ಏನೆಲ್ಲ ಸವಲತ್ತುಗಳು ಬೇಕೋ ಆ ಸವಲತ್ತುಗಳನ್ನ ಅವರು ಒದಗಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅದನ್ನು ಈ ರೀತಿಯಾಗಿ ನಮ್ಮನ್ನು ಮೇಲೆತ್ತಿದ್ದಾರೆ. ಅವರಿಗೂ ಕೂಡ ನಾವು ವಿಶೇಷ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ರೆವರೆಂಡ್ GDB ಪ್ರಸಾದ್ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಡೈರೆಕ್ಟರ್,
ಎ ವಿ ಎಮ್ ಡಿಪಾರ್ಟ್ಮೆಂಟು ಅವ್ರು ಕೂಡ ಅಷ್ಟೇ, ಅವ್ರಿಗೆ ಇದರ ಮಹತ್ವ ಅವ್ರಿಗೆಲ್ಲೋ ಒಂದು ಸಣ್ಣ ಸುಳಿವು ಗೊತ್ತಾಗಿದೆ ಈ ಕಾರ್ಯಕ್ರಮ, ಈ ಥರದ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಬೇಕಾಗಿದೆ ತಲುಪುವಂಥ ಕಾರ್ಯಕ್ರಮ. ಅದಕ್ಕಾಗಿ ಸಾಂತ್ವನ ನೀಡ್ತಾ ಇದ್ದೆ. ಹೌದು, ಅವರು ಕೂಡ ನಮಗೆ ಪ್ರಾರಂಭದಿಂದ ನಮ್ಮ ರಬ್ಬಿ ಕಾಲದಿಂದ ಹಿಡಿದು ನಮಗೆ ಈವರೆಗೂ ಅವ್ರು ನಮಗೆ ಸಹಾಯ ಮಾಡ್ತಾ ಎಲ್ಲ ವಿಧವಾಗಿ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗೆ ಸೆವೆಂಟಿ ಅಡ್ವೆಂಟಿಸ್ಟ್ ಪ್ರೆಸಿಡೆಂಟ್, ಬೆಂಗಳೂರು ಮೆಟ್ರೋಪಾಲಿಟನ್ ಪ್ರೆಸಿಡೆಂಟ್ ಪಾಸ್ಟರ್ ಪೀಟರ್ ಸಿ ಹಳೆಮನೆ, ಈಗ ಬೆಳಗ್ಗೆ ಅವರು ಕೂಡ ಗ್ರೀಟಿಂಗ್ಸ್ ಕೂಡ ಸಂದೇಶ ಕೂಡ ನೀಡಿದ್ದಾರೆ. ಹಾಗೆ ಫಾದರ್ ಜಯನಾಥನ್ ವಿಕಾರ್ ಜನರಲ್ ಆರ್ಚ್ ಡಯಾಸಿಸ್, ಅವ್ರು ಕೂಡ ಅಷ್ಟೇ ನಮ್ಮ ಕಾರ್ಯಕ್ರಮಗಳೆಲ್ಲ ಮೊದಲು ಏಕರೀತಿಯಾಗಿ ಒಂದು ಎಲ್ಲ ರೀತಿಯಾದಂಥ ಡಿವೋಷನ್ ಪ್ರೋಗ್ರಾಮ್ ಥರನೇ ಇರ್ತಿತ್ತು. ಅವ್ರು ಹೇಳಿದರು ಸಂವಾದದ ಥರ ನೀವು ಕಾರ್ಯಕ್ರಮಗಳನ್ನು ಮಾಡಿ, ಚರ್ಚೆಗಳು ಮಾಡಿ, ಅದು ರಿಲಿಜಿಯಸ್ ಆಗಿರಬಾರ್ದು, ಒಂದು ಧರ್ಮಕ್ಕೆ ಸೀಮಿತವಾಗಿರಬಾರ್ದು, ಇದು ಸರ್ವ ಧರ್ಮಗಳಿಗೆ ಇದು ಬೇಕಾದಂಥ ಒಂದು ಶುಭವಾರ್ತೆ ಆ ರೀತಿಯಾಗಿ ರೂಪಿಸಿ ಅಂಥೇಳಿ ನಮಗೆ ಒಂದು ಬಲವಾದಂಥ ಒಂದು ಸರ್ವ ಜನರಿಗೆ ಸಾರ್ವಕಾಲಿಕ ಶುಭವಾರ್ತೆ ಹಾಂ. ಹೀಗೆ ಮತ್ತು ಇನ್ನೂ ಹೇಳಬೇಕು ಅಂತೇಳಿದ್ರೆ ಮತ್ತು ಬ್ಯಾಪ್ಟಿಸ್ಟ್ ನಮ್ಮ ಇಮ್ಯಾನ್ಯುಯಲ್ ಬ್ಯಾಪ್ಟಿಸ್ಟ್ ಚರ್ಚ್ ನಮ್ಮ ಪೀಟರ್ ಅವರು ಬರ್ತಾ ಇರ್ತಾರೆ, ಹೇಮಂತ್ ಪೀಟರ್ ಮತ್ತೆ ನೀವು ಕೂಡ ಎವಾಂಜಲಿಕಲ್ ಬ್ಯಾಪ್ಟಿಸ್ಟ್ ಚರ್ಚ್ ಅವರು ಕೂಡ ಅವರ ಇಡೀ ಒಂದು ಸಿಬ್ಬಂದಿ ಆಗ ಎಲ್ಲ ಕುಟುಂಬಗಳು ನಮಗೆ ಸಹಾಯ ಮಾಡ್ತಾ ಕಾರ್ಯಕ್ರಮಗಳನ್ನ ಸುಂದರವಾಗಿ ರೂಪಿಸೋದಕ್ಕೆ ಸಹಾಯ ಮಾಡ್ತಿದ್ದಾರೆ. ಮತ್ತು ಈ ಎಲ್ಲದರ ಮಧ್ಯದಲ್ಲಿ ನಮ್ಮ ಕುಟುಂಬವನ್ನು ಕೂಡ ನೆನೆಯಬೇಕು. ಹೌದು, ನಮ್ಮ ತಾಯಿ ಇರ್ಬೋದು, ನನ್ನ ಪತ್ನಿ ಇರ್ಬೋದು, ನನ್ನ ಮಗಳಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗ ಕೆಲವೇ ಕೆಲವು ಸಿಬ್ಬಂದಿ ಇದ್ದಾರೆ, ರಾಕೇಶ್ ಇರ್ಬೋದು, ನಮ್ಮ ಝೇವಿಯರ್ ಇರ್ಬೋದು, ಮೇರಿ ಅಂತ ಇರ್ಬೋದು, ಮೇರಿ ಸಲೋಮಿ ಅಂತ ಇರ್ಬೋದು, ಇನ್ನೂ ತುಂಬ ಜನ ಇದ್ದಾರೆ. ಇವರೆಲ್ಲರೂ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರೆಲ್ಲರೂ ಆನ್ ಸ್ಕ್ರೀನ್ ಕೆಲವು ಸರಿ ಬರೋದಿಲ್ಲ, ಆದರೆ ಬಿಹೈಂಡ್ ದ ಸ್ಕ್ರೀನ್ ಇವರೆಲ್ಲರೂ ನಮಗೆ ಸಹಾಯ ಮಾಡಿದ್ರಿಂದ ಈ ಕಾರ್ಯಕ್ರಮ ಇಷ್ಟು ರಸವತ್ತಾಗಿ ಒಂದು ಉಪಯುಕ್ತವಾದಂಥ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ನಾನು ನಂಬಿಸ್ತೇನೆ. ಇದೆಲ್ಲದರ ಮಧ್ಯದಲ್ಲಿ ಇಡೀ ಒಂದು ಸಮೂಹ ಏನಿದೆ, ನಮಗೆ ಸಾವಿರಾರು ಜನ ನಮಗೆ ಕಾಲ್ ಮಾಡ್ತಾ ಇರ್ತಾರೆ, ಅವರು ತಮ್ಮ ತಮ್ಮದೇ ಆದಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹ ಮಾಡ್ತಿದ್ದಾರೆ. ಪ್ರತಿ ಒಂದ್ಸಾರಿ ಫೋನ್ ಮಾಡಿ ಹೇಳ್ತಾರೆ. ನೋಡಿ ಕರೆ ಬಂತು. ಹಲೋ ನಮಸ್ತೆ. ಹಲೋ ನಮಸ್ತೆ, ಹೇಳಿ. ನಮಸ್ತೆ, ಹಲೋ. ಹಲೋ, ನಾನು ಗೋಕಳಿಂದ ಮಾತಾಡ್ತಿದ್ದೇನೆ. ಹೇಳಿ ಹೇಳಿ ಸರ್, ಹೇಳಿ. ನಮ್ಮ ಮಗನಿಗೋಸ್ಕರ ಪ್ರೇಯರ್ ಮಾಡೋಣ. ಖಂಡಿತ. ತಮ್ಮ ಹೆಸರು, ತಮ್ಮ ಮಗನ ಹೆಸರು? ಹೇಳಿ. ಅವಿನಾಶ್. ಅವಿನಾಶ? ಮಗನ ಹೆಸರು ಅವಿನಾಶ. ಏನು, ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು ಅವಿನಾಶ್ ಅವ್ರಿಗೆ? ಈಗಿನ್ನು ಶಾಲೆಗಳು ಪ್ರಾರಂಭ ಆಗಿದೆ, ರಜಾ ಕಳೆದು, ಪ್ರಾರ್ಥನೆ ಖಂಡಿತ ಮಾಡ್ತೀವಿ. ಇವತ್ತು ಶ್ರೀಯುತರು ಇದ್ದಾರೆ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಪ್ರಾರ್ಥನೆ ಮಾಡಿ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಸ್ವಾಮಿ ಈ ಒಂದು ಮಹಾಪ್ರಸನ್ನತೆಯ ಸಮಯದಲ್ಲಿ ಸ್ವಾಮಿ ಈಗ ಕರೆ ಮಾಡಿದಂಥ ಪ್ರೀತಿಯ ಸಹೋದರರ ಮಗನನ್ನು ಸ್ವಾಮಿ ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ತೇವೆ. ಜ್ಞಾನದಾಯಕನಾದ ದೇವರು ನೀನು ಸ್ವಾಮಿ, ಅದ್ಭುತವಾಗಿ ಸ್ವಾಮಿ ಮಕ್ಕಳ ಮನಸ್ಸನ್ನು ತಿದ್ದುವಾತ ನೀನೇ ಆಗಿದ್ದಿ ಸ್ವಾಮಿ. ಮನುಷ್ಯರ ಆಲೋಚನೆಗಳನ್ನ ಬದಲಾಯಿಸುವವ ನೀನೇ. ಆ ಮಗುವಿನಲ್ಲಿ ಯಾವುದೇ ರೀತಿಯಾದಂಥ ಹಠಮಾರಿತನ ಅಥವಾ ಇನ್ಯಾವುದೇ ರೀತಿಯಾದಂಥ ಅವಗುಣಗಳು ಸ್ವಾಮಿ ಇದ್ದಲ್ಲಿ ಅಪ್ಪ ನಿನ್ನ ನಾಮದಲ್ಲಿ ಸ್ವಾಮಿ ಅದು ತೊಲಗಿ ಹೋಗಿ ಆ ಮಗುವಿಗೆ ಸ್ವಸ್ಥ ಬುದ್ಧಿಯನ್ನು ಕೊಡು. ಚಿಕ್ಕ ಪ್ರಾಯದಲ್ಲೇ ಸ್ವಾಮಿ ನಿನ್ನ ಭಯಭಕ್ತಿಯನ್ನು ಕಲಿಸಿಕೊಡು. ಮತ್ತು ಸ್ವಾಮಿ ತಂದೆ ತಾಯಿಗಳ ವಿಧೇಯರಾಗಿ ತಂದೆ ತಾಯಿಗಳ ಅಭಿಲಾಷೆಯಂತೆ ಉತ್ತಮವಾದಂಥ ಭವಿಷ್ಯ ರೂಪಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವೆ, ನಿನ್ನ ನಾಮದಲ್ಲಿ ಈ ಮಕ್ಕಳನ್ನು ಆಶೀರ್ವಿಸ್ತೇವೆ ನಮ್ಮ ದೇವರೇ. ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗಿದೆ ಈಗಾಗಲೇ, ಇವತ್ತು ನಮ್ಮ ವಿಶೇಷ ಫೋನ್ ಇನ್ ಕಾರ್ಯಕ್ರಮ. ಇವತ್ತು ಶುಕ್ರವಾರದ ವಿಶೇಷ ಫೋನ್ ಇನ್ ಕಾರ್ಯಕ್ರಮ, ಆದರೆ ಇವತ್ತು ನಮ್ಮ 100ನೇ ಒಂದು ಎಪಿಸೋಡ್ ಪ್ರಸಾರ ಆಗ್ತಾ ಇದೆ. ನಿಮ್ಮ ಜೊತೆ ನಾವಿದ್ದೇವೆ. ನಮಸ್ತೆ. ನಮಸ್ತೆ ಹೇಳಿ. ನಮಸ್ತೆ. ನಮಸ್ತೆ ಹೇಳಿ ಸರ್. ಸಿಸ್ಟರ್, ನನಗೆ ಸ್ವಲ್ಪ ಹುಷಾರಿಲ್ಲ ಸಿಸ್ಟರ್, ಡ್ಯೂಟಿಗೆಲ್ಲ ಹೋಗ್ಬೇಕಾದ್ರೆ. ಹಾಗಾಗಿ ಈಗ ಕಾರ್ಯಕ್ರಮ ನೋಡ್ತಾ ಇದ್ವಿ, ಅದಕ್ಕೆ ಫೋನ್ ಕನೆಕ್ಷನ್ ಕೊಡ್ಬೇಕಿತ್ತು ಮೇಡಮ್. ತಮ್ಮ ಹೆಸರು ಸರ್? ಎಲಿಜಬೆತ್. ಎಲಿಜಬೆತ್ ಅಂತನಾ? ಹೌದು. ನಾವು ದಾವಣಗೆರೆ ಡಿಸ್ಟಿಕ್ಟ್ ಹರಪನಹಳ್ಳಿ ತಾಲೂಕು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀನಿ. ಆಯ್ತು ಸಹೋದರಿ, ಖಂಡಿತ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ನೀವು ನಂಬಿ, ನೀವ್ ಇರುವಲ್ಲೇ ನೀವು ಕಣ್ಮುಚ್ಚ್ರಿ, ಸಹೋದರರು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಸರ್ವಶಕ್ತನಾದ ದೇವರೇ ಸ್ವಾಮಿ,
ಪ್ರೀತಿಯ ಸಹೋದರನ ಸ್ವಾಮಿ ಹೊತ್ತಾರೆಯಲ್ಲಿ ಮತ್ತೊಮ್ಮೆ ಹೊಸದಾಗಿ ನೀನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಆಕೆಯ ದೇಹ ಆತ್ಮ ಪ್ರಾಣಗಳನ್ನು ಸ್ವಾಮಿ ನೀನು ಸ್ವಾಮಿ ಉಜ್ಜೀವಿಸ ಮಾಡು ಸ್ವಾಮಿ. ಎಲ್ಲ ವಿಧವಾಗಿ ಸ್ವಾಮಿ ಯಾವುದೇ ಬಲಹೀನತೆಗಳು, ದೈಹಿಕವಾದಂಥ ಬಲಹೀನತೆ, ಮಾನಸಿಕವಾದ ಬಲಹೀನತೆ, ಆತ್ಮಿಕವಾದಂಥ ಕೊರತೆಗಳು ಇವುಗಳೆಲ್ಲವನ್ನ ಸ್ವಾಮಿ ನೀಗಿಸಿ ಸ್ವಾಮಿ ನೀನು ಸ್ವಾಮಿ ನೀನು ಅವರಿಗೆ ಸಕಲವನ್ನು ದಯಪಾಲಿಸಿಕೊಟ್ಟು ಸ್ವಾಮಿ ಸಂತೃಪ್ತಿ ಪಡಿಸು, ಬಲಪಡಿಸು, ನಿನ್ನ ಸಾಕ್ಷಿಗಾಗಿ ಉಪಯೋಗಿಸು. ಯೇಸುವೆ ನಿನ್ನ ನಾಮದಲ್ಲಿ ಆಶೀರ್ವದಿಸ್ತೇವೆ ನಮ್ಮ ದೇವರೇ. ಆಮೇನ್, ಆಮೇನ್, ಆಮೇನ್. ಬಹಳ ಸಂತೋಷ ವೀಕ್ಷಕರೇ. ತೆರೆ ಮೇಲೆ ನಮ್ಮ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ದಯಮಾಡಿ ಕರೆ ಮಾಡಿರಿ. ಈ ದಿವಸ ನಿಮ್ಮ ಮನವಿಗಳನ್ನು ನಾವು ಸ್ವೀಕರಿಸಿ ನಾವು ನಿಮ್ಮೊಂದಿಗೆ ನಾವು ಪ್ರಾರ್ಥಿಸ್ತೇವೆ. ನೀವು ನಮ್ಮ ಜೊತೆ ಪ್ರಾರ್ಥನೆ ಮಾಡಿದ್ರೇ ಈ ಒಂದು ಪ್ರಾರ್ಥನೆಗೆ ಅರ್ಥ ಇದೆ. ಮತ್ತು ನಾವು ಪ್ರಾರ್ಥನೆ ಮಾಡುವಾಗ ನೀವು ನಂಬಿಕೆಯಿಂದ ದೇವರಲ್ಲಿ ನೀವು ಮೊರೆ ಇಡ್ರಿ, ನಿಮ್ಮ ಜೊತೆ ನಾವು ಮೊರೆ ಇಡ್ತೀವಿ. ದೇವರು ನಮ್ಮ ಎಲ್ಲರ ಮನವಿಗಳನ್ನು ಸ್ವೀಕರಿಸಿ ಸಹಾಯವನ್ನು ಶೀಘ್ರದಲ್ಲಿಯೇ ದಯಪಾಲಿಸ್ತಾನೆ. ಖಂಡಿತವಾಗಿ ದೇವರು ಅನುಗ್ರಹಿಸಬೇಕಾದ್ರೆ ಎರಡು ಕಡೆ ಕರೆ ಬರ್ತಾ ಇದೆ. ಹೇಳಿ. ನಮಸ್ತೆ. ಹೇಳಿ. ಹಲೋ, ನಮಸ್ಕಾರ ಮೇಡಮ್. ಹೇಳಿ ಸರ್. ನಮಸ್ಕಾರ ಸರ್, ಹೇಳಿ. ನಾವು ಗೋವಿಂದರಾಜ್ ಅಂತ ಮೇಡಮ್. ಎಲ್ಲಿಂದ ಗೋವಿಂದರಾಜ್ ಅಂತ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿಂದ ಮೇಡಮ್. ಹೇಳಿ ಸರ್. ನಾವು ಕೆಲಸದ ಬಗ್ಗೆ ಮೇಡಮ್. ಅಂದ್ರೆ ನೀವು ಹೊಸ ಕೆಲಸ ಹುಡುಕ್ತಾ ಇದ್ದೀರಾ? ಹುಡುಕ್ತಾ ಇದ್ದೀವಿ ಮೇಡಮ್, ಯಾವುದು ಸಿಗ್ತಾ ಇಲ್ಲ. ಪ್ರಾರ್ಥನೆ ಮಾಡೋಣ. ಬಿಎ ಮುಗಿಸಿದೀವಿ ಮೇಡಮ್. ಕೆಲಸದ ಬಗ್ಗೆ ಪ್ರೇಯರ್ ಮಾಡ್ಬೇಕು ಮೇಡಮ್. ಆಯ್ತು. ನೋಡಿ, ನೀವು ದುಡಿದು ಸಂಪಾದನೆ ಮಾಡ್ಬೇಕಂತ ಆಸೆ ಪಟ್ಟಿದ್ರೆ ಅದನ್ನೇ ದೇವ್ರು ಕೂಡ ಬಯಸೋದು. ದೇವ್ರು ನಮ್ಗೆ ದುಡಿಯುವ ಶಕ್ತಿ ಕೊಟ್ಟಿದ್ದಾರೆ, ಮನಸ್ಸಿದ್ರೆ ಖಂಡಿತವಾಗಿಯೂ ದೇವ್ರು ಸಹಾಯ ಮಾಡೇ ಮಾಡ್ತಾರೆ. ಸರ್ವಶಕ್ತನಾದ ದೇವರೇ ಸ್ವಾಮಿ, ಹೊತ್ತಾರೆಯಲ್ಲಿ ಮತ್ತೊಮ್ಮೆ ಪ್ರೀತಿಯ ಸಹೋದರನ ಸ್ವಾಮಿ, ಇಳಕಲ್ಲಿಂದ ಮಾಡಿದಂಥ ಸಹೋದರನ ಸ್ವಾಮಿ, ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ತೇವೆ ಅಪ್ಪ. ಅವರ ಜೀವಮಾನದಲ್ಲಿ ಸ್ವಾಮಿ ನೀನು ಅನೇಕ ಅದ್ಭುತಗಳನ್ನು ಮಾಡಿದ್ದಿ. ಈ ಹೊತ್ತಾರೆಯಲ್ಲಿ ಸ್ವಾಮಿ ಮತ್ತೊಂದು ಹೊಸ ಅದ್ಭುತವನ್ನು ಅವರು ನಿನ್ನಿಂದ ಬಯಸ್ತಿದ್ದಾರೆ ಸ್ವಾಮಿ. ಕರುಣೆಯುಳ್ಳ ದೇವರೇ ಈ ಮಗನನ್ನು ಮುಟ್ಟು ಸ್ವಾಮಿ. ಅವರು ಮಾಡಿದಂಥ ವಿದ್ಯಾಭ್ಯಾಸಕ್ಕೆ ಅವ್ರಿಗಿರುವಂಥ ಏನೆಲ್ಲ ಒಂದು ಅರ್ಹತೆಗಳಿದೆ ಸ್ವಾಮಿ, ಅರ್ಹತೆಗೆ ಸರಿಯಾದಂಥ ಒಂದು ಉದ್ಯೋಗವನ್ನು ಸ್ವಾಮಿ, ಅವರಿಗೆ ಇಷ್ಟವಾಗುವಂಥ ಒಂದು ಉದ್ಯೋಗವನ್ನು ಸ್ವಾಮಿ, ಅವರು ಸಂತೃಪ್ತಿಯಿಂದ ಕೆಲಸ ಮಾಡುವಂಥ ಒಂದು ಉದ್ಯೋಗವನ್ನು ಸ್ವಾಮಿ ನೀನು ಕರುಣಿಸಿಕೊಡು. ನೀನು ಆಜ್ಞಾಪಿಸಿದ ಸ್ವಾಮಿ, ದುಡಿಯದವನು ತಿನ್ನಬಾರದು ಎಂಬುದಾಗಿ ಸ್ವಾಮಿ. ಅದರಿಂದ ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿದು ಊಟ ಮಾಡಬೇಕೆಂಬುದಾಗಿ ಹೇಳಿದ್ದಿ, ಜೀವನ ಮಾಡಬೇಕೆಂದು ಹೇಳಿದ್ದಿ. ಈ ಮಗನು ಅದನ್ನು ಅನುಸರಿಸುವಾಗ ಸ್ವಾಮಿ ನಿನ್ನ ಪ್ರಸನ್ನತೆಯಿಂದ ನಿನ್ನ ಕೃಪೆಯಿಂದಲೇ ಸ್ವಾಮಿ ಆ ಮಗನ ಒಳ್ಳೆಯ ಒಂದು ಉದ್ಯೋಗವನ್ನು ಗಳಿಸಿಕೊಂಡು ನಿನಗೆ ಸಾಕ್ಷಿ ಹೇಳುವ ಹಾಗೆ ಸಹಾಯ ಮಾಡು. ಯೇಸುವೆ ನಿನ್ನ ನಾಮದಲ್ಲಿ ಮಗನನ್ನು ಆಶೀರ್ವದಿಸ್ತೇವೆ ದೇವರೇ. ಆಮೇನ್, ಆಮೇನ್. ಸಹೋದರ, ಈ ಸಮಯದಲ್ಲಿ ನನಗೊಂದು ಒಳ್ಳೆ ವಚನ ಜ್ಞಾಪಕ ಬಂತು. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಒಂದು ಬಹಳ ಸುಂದರವಾದಂತ ಒಂದು ಮಾತಿದೆ. ಯಾಕಂದ್ರೆ ಮನವಿಗಳು ನಮ್ ಬರುವಾಗ ಕರೆ ಬರ್ತಾ ಇದೆ. ಫಸ್ಟ್ ತಗೊಂಡ್ಬೇಡ, ಕರೆ ತಗೊಂಡ್ಬೇಡ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಸ್, ಹೇಳಿ. ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀರಾ? ಸುಜಾತ ಅಂತ. ಸುಜಾತ ಅವರೇ, ಹೇಳಿ. ಮೇಡಮ್, ನಂಗೆ ತುಂಬಾ ಸಾಲ ಆಗಿದೆ. ಸಾಲದಿಂದ ಹೊರಗಡೆ ಬರ್ಬೇಕು. ಸಾಲ ಮಾಡಿ ಅವ್ರಿಗೆಲ್ಲ ಋಣ ತೀರಿಸ್ಬೇಕು ನಾನು. ಅದಕ್ಕೆ ಮೇಡಮ್, ಸಾಲದ ಹೊರೆ ಜಾಸ್ತಿ ಆಗಿದೆ, ಮನೇಲಿ ತುಂಬಾ ಕಷ್ಟ. ಹೇಗೂ ಒಳ್ಳೆ ಕೆಲಸ ಮಾಡಿದಿರಾ. ಈ ದಿನಗಳಲ್ಲಿ ಅನೇಕರು ಸಾಲ ಮಾಡಿ ಆತ್ಮಹತ್ಯೆ ಮೊರೆ ಹೋಗ್ತಾ ಇದಾರೆ. ಅದು ಬಹಳ ತಪ್ಪು, ಅದು ಪಲಾಯನವಾದ. ನೀವು ನಿಮಗೆ ಸಾಲ ತೀರಿಸ್ಬೇಕನ್ನುವ ಮನಸ್ಸಿದೆ, ದಾರಿ ಹುಡುಕ್ತಾ ಇದ್ದೀರಾ, ದೇವರು ನಿಮಗೆ ಖಂಡಿತ ದಾರಿ ತೋರಿಸ್ತಾನೆ. ಸಹೋದರ ಪ್ರಾರ್ಥನೆ ಮಾಡ್ತಾರೆ, ಅದಕ್ಕೆ ಮುಂಚೆ ಒಂದು ವಚನ ಓದ್ಬಿಡ್ತೀನಿ ನೋಡಿ. ಏನಂತ ಇದೆ ಅಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ 20-21 ಹೀಗೆ ಹೇಳುತ್ತೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ, ಆಮೇನ್. ಸಹೋದರಿ, ನೀವು ಬೇಡದಕ್ಕಿಂತಲೂ ಯೋಚಿಸಿದಕ್ಕಿಂತಲೂ ಅತ್ಯಧಿಕವಾದದನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಖಂಡಿತವಾಗ್ಲು ಇದು ನನ್ನ ಜೀವಮಾನದ ಒಂದು ಸಾಕ್ಷಿ, ನಿಮಗೂ ನನ್ನ ಜೀವಮಾನ ಚೆನ್ನಾಗಿ ಗೊತ್ತಿದೆ. 25 ಲಕ್ಷ ಸಾಲ ಇತ್ತು ನಮಗೆ 2006. ಆದರೆ ದೇವರು ಅದ್ಭುತ ಅನ್ನೋಂಥ ರೀತಿಯಲ್ಲಿ ಅನೇಕ ದೇವದೂತರನ್ನ ಕಳಿಸ್ಕೊಟ್ಟಿದ್ದಾನೆ. ತಾನೇ ನಾವೇ ಎಲ್ಲನೂ ಮಾಡಲಿಕ್ಕಾಗಲಿಲ್ಲ. ದೇವ್ರ ಕಾರ್ಯ ಮಾಡಬೇಕಾದ್ರೆ ತನ್ನ ದೂತರನ್ನು, ಅಂದರೆ ಇಲ್ಲಿರೋಂಥ ಮನುಷ್ಯರನ್ನೇ ಉಪಯೋಗಿಸ್ಕೊಳ್ತಾನೆ.
ದೂತರಾಗಿ ಉಪಯೋಗಿಸಿ ನನ್ನ 25 ಲಕ್ಷ ಸಾಲ ನೀಗಿಸಿ ಇವತ್ತು ನಾವು 1.5 ಕೋಟಿ ಖರ್ಚು ಮಾಡಿದ್ದೀವಿ. ದೇವರಿಗೆ ನೀವು ಸಾಕ್ಷಿಗಳಾಗಿ ಜೀವಿಸುವ ನೋಡಿ, ಸಾಲ ನಮಗೆ ಎಷ್ಟಿದ್ರು ಕೂಡ ನಾವು ಚಿಂತಿಸಬೇಕಾಗಿಲ್ಲ. ಯಾವಾಗ ನಮ್ಮ ಭಾರ ಏನಿದೆ, ನಮ್ಮ ಭಾರನ ಸಂಪೂರ್ಣವಾಗಿ ಆತನ ಪಾದಗಳ ಕೆಳಗೆ ಇಡೋದಕ್ಕೆ ನಾವು ಶಕ್ತರಾಗಿದ್ದ ದಿವಸ ದೇವರ ಸಾಲವನ್ನು ತಕ್ಷಣದಲ್ಲಿ ತೆಗಿತಾನೆ. ಇನ್ನೊಂದು ಮಾತು ಸೋದರೆ, ಜನ ಅನ್ಕೋಬಾರ್ದು ನಾವು ಸಾಲ ಮಾಡಿದ್ರೆ ದೇವ್ರು ತೀರ್ಸ್ತಾನೆ, ಹಾಗಲ್ಲ. ಖಂಡಿತ ಅಲ್ಲ. ಜನಕ್ಕೆ ನಾವು ಏನು ಸಂದೇಶ ಕೊಡ್ಬೇಕಂದ್ರೆ, ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೀವು ದೇವರನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ಆಗ ಹೌದು, ಆವಾಗ ನಾವು ತಪ್ಪಾಗಿ ಅತಿರೇಕವಾಗಿ ಏನೇ ಒಂದು ಕೆಲಸಕ್ಕೆ ಜೀವನದಲ್ಲಿ ಅನೇಕ ಸಾರಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲೋ ತಪ್ಪುಗಳು ಆಗ್ತದೆ, ಅದರಲ್ಲಿ ಆರ್ಥಿಕ ವಿಷಯದಲ್ಲೂ ತಪ್ಪುಗಳಾಗ್ತದೆ. ಇದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅಂದಾಗ, ನಮ್ಮನ್ನು ನಾವು ಸರೆಂಡರ್ ಮಾಡ್ಕೊಳ್ಳೋದ್ರಲ್ಲಿ ದೇವರಿಗೆ, ನಮ್ಮನ್ನು ನಾವು ಸಂಪೂರ್ಣವಾಗಿ, ದೇವರೇ ನನ್ನಿಂದ ಏನೆಲ್ಲ ಆಗೋಗಿದೆ ಜೀವಮಾನದಲ್ಲಿ ಎಲ್ಲವನ್ನ ಸ್ವಾಮಿ ನಿನ್ನ ಪಾದಗಳ ಕೆಳಗೆ ಇಡ್ತಿದ್ದೇನೆ, ನನಗೆ ಹೊಸ ಜೀವನ ಕೊಡು, ಹೊಸ ರೀತಿಯಾಗಿ ನನಗೆ ಮಾತಾಡು, ನನ್ನ ಜೀವನವನ್ನು ರೂಪಾಂತರಪಡಿಸು, ನಾನು ಈ ಒಂದು ಸಾಲ ಸಂಕೋಲೆ ಏನು ಇರ್ತೀನಿ ಆ ಸಂಕೋಲೆಯಲ್ಲಿ ನಾನು ಇರಬೇಕಾಗಿಲ್ಲ ಸ್ವಾಮಿ, ಇರಬೇಕಾಗಿಲ್ಲ, ನೀನು ದಯಮಾಡಿ ನನಗೆ ಕರುಣೆ ತೋರಿಸು ಅಂದರೆ, ದೇವರು ಯಾವಾಗ ನೋಡಿ, ದೇವರು ತಕ್ಕಡಿ ಇದೆ, ಆ ತಕ್ಕಡಿಗೆ ಸರಿಯಾಗಿ ನಾವು ತೂಗಬೇಕು. ಸುಮ್ಮ ಸುಮ್ಮನೆ ಅದ್ಭುತಗಳು ನಡೆಯಲ್ಲ. ಯಾರಿಗಾರು ಅದ್ಭುತ ನಡೀತದಂದ್ರೆ ಎಲ್ಲೋ ಒಂದು ಕಡೆ ಆತನ ಒಂದು ನೀತಿವಂತಿಕೆ ಒಂದು ತಕ್ಕಡಿ ಇರ್ತದೆ, ಆ ತಕ್ಕಡಿಗೆ ಯಾವಾಗ ನಾವು ತೂಗ್ತೀವಿ, ತೂಗಿದಾಗ ಏನಾಗ್ತದೆ, ಎಲ್ಲ ಕೂಡ ಒಂದೇ ಕ್ಷಣದಲ್ಲಿ ಅದ್ಭುತ ಅನ್ನೋ ರೀತಿಯಲ್ಲಿ ಮಾಯ ಅನ್ನೋಷ್ಟರ ಮಟ್ಟಿಗೆ ಖಂಡಿತವಾಗ್ಲೂ ಆಗ್ತದೆ. ಈ ಸಂದರ್ಭದಲ್ಲಿ ಯೇಸು ಅಂದ್ರೆ ದೇವರ ವಾಕ್ಯ ಹೇಳುತ್ತೆ, ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು. ಈ ಬಿಡಿಸಿ ಅಂತ ಇದೆಲ್ಲ, ಅದು ನನಗೂ ಬಹಳ ಮನಸ್ಸಿಗೆ ತಟ್ಟಿರುವಂತ ವಿಷಯ ಏನಂದ್ರೆ, ಅನೇಕ ಸಂಕೋಲೆಗಳಲ್ಲಿ ನಾವು ಕಣ್ಮುಚ್ಕೊಂಡು ಬಿದ್ದೋಗ್ಬಿಟ್ಟಿರ್ತೀವಿ, ಅದರಿಂದ ಬಿಡಿಸಿ ನಮ್ಮನ್ನು ನಡೆಸುವ ಆತನು ಯೇಸು. ಸುಜಾತ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ ಸ್ವಾಮಿ, ಹೊತ್ತಾರಲ್ಲಿ ಮತ್ತೊಮ್ಮೆ ಸ್ವಾಮಿ ಪೂರ್ಣ ವಿಶ್ವಾಸದಿಂದ ಸ್ವಾಮಿ, ನೀನು ನನ್ನ ಜೀವಿತದಲ್ಲಿ ಸ್ವಾಮಿ ಮಾಡಿದಂತ ಅದ್ಭುತಗಳನ್ನೇ ಪ್ರೀತಿಯ ಸಹೋದರಿ ಸುಜಾತಳ ಜೀವಿತದಲ್ಲೂ ಮಾಡಬೇಕೆಂಬುದಾಗಿ ಸ್ವಾಮಿ ಹೊತ್ತಾರಲ್ಲಿ ಸ್ವಾಮಿ ನಿನ್ನನ್ನು ಮೊರೆ ಇಡ್ತೇವೆ ಸ್ವಾಮಿ. ನೀನು ಸ್ವಾಮಿ ಯಾವಾಗಲೂ ಕೊಡುವ ದೇವರೇ ಸ್ವಾಮಿ, ನೀನು ಯಾವಾಗಲೂ ಸ್ವಾಮಿ ಸಂತುಷ್ಟಿಪಡಿಸುವವರೇ ಸ್ವಾಮಿ. ಆದರೆ ನಮ್ಮ ಬೊಗಸೆ ಸ್ವಾಮಿ, ನಾವು ಬೇಡುವಂಥ ನಮ್ಮ ಬೊಗಸೆ ಸ್ವಾಮಿ, ಅನೇಕ ಸಾರಿ ನೀನು ಕೊಡುವಂಥ ದಿವ್ಯಾಶೀರ್ವಾದಗಳನ್ನ ಸ್ವಾಮಿ ಪಡೆದುಕೊಳ್ಳಲು ಸ್ವಾಮಿ ಅನರ್ಹವಾಗಿರ್ತದೆ ಸ್ವಾಮಿ. ಈ ಸಹೋದರಿಯ ಕೈಗಳನ್ನ ಸ್ವಾಮಿ ನೀನು ಅರ್ಹಪಡಿಸು, ಆಕೆ ನಿನ್ನಿಂದ ಸ್ವಾಮಿ ಹೊತ್ತಾರೆಯಲ್ಲಿ ದಿವ್ಯ ಆಶೀರ್ವಾದವನ್ನು ಪಡೆದುಕೊಳ್ಳುವ ಹಾಗೆ ಸಹಾಯ ಮಾಡು. ಈ ಎಲ್ಲ ಸಾಲಗಳಿಂದ ಸ್ವಾಮಿ ಆಕೆ ವಿಮುಕ್ತಿ ಹೊಂದಿ ತನ್ನ ಜೀವಿತವನ್ನೇ ಸ್ವಾಮಿ ನಿನಗೆ ಸಮರ್ಪಿಸಿಕೊಂಡು, ನೀನು ಹೇಳಿದಂಥ ರೀತಿಯಲ್ಲಿ ಸ್ವಾಮಿ ತನ್ನ ಜೀವಿತವನ್ನು ರೂಪಾಂತರಪಡಿಸಿಕೊಂಡು ಮಾರ್ಪಡಿಸಿಕೊಂಡು ಅದ್ಭುತವಾದಂಥ ನಿನ್ನ ಪೂರ್ಣವಾದಂಥ ಶಾಂತಿ ಸಮಾಧಾನದ ಬದುಕುವ ಹಾಗೆ ನೀನು ಕೃಪೆ ತೋರಿಸು. ಯೇಸುವೆ, ನಿನ್ನ ನಾಮದಲ್ಲಿ ಕುಟುಂಬವನ್ನು ಆಶೀರ್ವಿಸುತ್ತೇವೆ ನಮ್ಮ ದೇವರೇ. ಆಮೆನ್. ಸಹೋದರರೇ, ಈ ಸಾಲ ಅನ್ನೋ ವಿಷಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಾಲದ ವಿಷಯದಲ್ಲಿ ಬಹಳ ಚರ್ಚೆ ನಡೀತೇ. ಎಷ್ಟೋ ಸಲ ಜನರು ತಪ್ಪಾದ ಒಂದು ಅಭಿಪ್ರಾಯಕ್ಕೆ ಒಂದೇನೋ ಈ ತರ ಮಾಡಿದ್ರೆ ಹಿಂಗಾಗ್ಬೋದು ಅಂತ ಸಾಲ ಮಾಡ್ಕೊಳ್ಳೋರಿದ್ದಾರೆ. ಒಂದೊಂದ್ಸಲ ಬೇರೆಯವ್ರ ಮೋಸ ಮಾಡಿ ಕರೆ ಬರ್ತಾ ಇದೆ. ಹಲೋ, ಹಲೋ, ಹಾ ಹೇಳಿಮಾ. ನಮ್ಮ ಅಕ್ಕನಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಮೇಡಮ್. ಹಾ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ತಮ್ಮ ಹೆಸರು? ಹೌದು ಮೇಡಮ್, ನಮ್ಮ ಹೆಸರು ಲೀಲಾವತಿ ಅಂತ. ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನನ್ನ ಮಗನಿಗೋಸ್ಕರ ನಾವು ಕಾಲೇಜ್ಗೋಸ್ಕರ ನಾನು ಬೇಡ್ಕೊಂಡಿದ್ದೆ, ಅದೆಲ್ಲ ಆಯ್ತು ಮೇಡಮ್. ನಮ್ಗೆ ನೀವು ಬಹುಶಃ ಹುಣಸೂರ್ ಆ ಕಡೆಯಿಂದ ಎಲ್ಲ ಕರೆ ಮಾಡಿದ್ರ ಮೊದ್ಲೊಂದ್ ಸಾರಿ? ಹಾ ಮಾಡಿದೀವಿ ಮೇಡಮ್, ನಾವು ಪ್ರತಿ ವಾರ ನೋಡಿದಾಗ ಮಾಡ್ತೀವಿ, 15 ದಿನಕ್ಕೊಂದ್ಸಲ ನಮಗ್ ಸಿಗುತ್ತೆ ಲೈನ್. ಓಕೆ, ತುಂಬಾ ಸಂತೋಷ, ಕೃತಜ್ಞತೆ ಹೇಳ್ತಾ ಇದ್ದೀರಾ ದೇವರಿಗೆ. ಖಂಡಿತವಾಗಿಯೂ ದೇವರು ಪ್ರಾರ್ಥನೆಗಳನ್ನು ಕೇಳಿ ಸದುತ್ತರವನ್ನು ದಯಪಾಲಿಸೋ ದೇವರು. ದೇವರು ಎಂದು ನಮಗೆ ಕೆಟ್ಟದ್ದು ಬಗೆಯಲ್ಲ. ಮತ್ತೆ ಬೈಬಲ್ನಲ್ಲಿ ಒಂದು ಮಾತಿದೆ, ದೇವರು ಕೆಟ್ಟದ್ದಕ್ಕೇನೂ ಕಾರಣನಲ್ಲ ಅಂತ. ನಮ್ಮ ಕೆಟ್ಟ ಪರಿಸ್ಥಿತಿಯಿಂದ ಒಳ್ಳೆ ಪರಿಸ್ಥಿತಿ ನಡೆಸುವ ದೇವರು ನಮ್ಮ ದೇವರಾಗಿದ್ದಾನೆ. ಅದರಿಂದ ದೇವರಿಗೆ ಸ್ತೋತ್ರ ಹೇಳೋಣ. ಸಹೋದರಿಯ ಹೆಸರು ಲಕ್ಷ್ಮಿ ಅಂತ ಸರ್. ಅವರು ಸ್ವಲ್ಪ ಹಣದ ತೊಂದರೆಯಿಂದ ತುಂಬಾ ಕಷ್ಟದಲ್ಲಿ ಇದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಅವರೆಲ್ಲ ಕಷ್ಟಗಳು ಪರಿಹಾರ ಬೇಗ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ ಸರ್. ಅವ್ರ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ ಇದೆ, ಅವ್ರ ಯಾವಾಗೂ ಕಾಲ್ ನೋವು ಅಂತಾರೆ ಪಾಪ, ಅದಕ್ಕೋಸ್ಕರ ಆದ್ರೂ ಅವ್ರ ಆರೋಗ್ಯ ಬಗ್ಗೆ ಸಿಗ್ಲಿ ಅನ್ನೋದಕ್ಕೋಸ್ಕರ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಮ್ಮೆ ಸ್ವಾಮಿ ನಿನ್ನ ಕಡೆಗೆ ನಾವು ನೋಡ್ತೇವೆ ಸ್ವಾಮಿ. ನೀನು ಮಹಾ ಪ್ರಸನ್ನತೆ ಉಳ್ಳ ದೇವರು ಸ್ವಾಮಿ. ಮನುಷ್ಯರಾದ ನಮ್ಮ
ಮೊರೆಯನ್ನು ಕೇಳ್ತಿ, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನೇ ಕೊಡ್ತಾ ಬಂದಿದ್ದಿ. ವಿಶೇಷವಾಗಿ ಪ್ರೀತಿಯ ಸಹೋದರಿಯ ಜೀವಿತದಲ್ಲೂ ಸ್ವಾಮಿ ಅನೇಕ ರೀತಿಯಾಗಿ ಸ್ವಾಮಿ ಆಕೆಯ ಪ್ರಾರ್ಥನೆಗೆ ನೀನು ಸದುತ್ತರವನ್ನು ಕೊಟ್ಟಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈಗ ಸ್ವಾಮಿ ಈಕೆಯ ಸಹೋದರಿಗೋಸ್ಕರ ಮತ್ತೊಮ್ಮೆ ಪ್ರಾರ್ಥನಾ ವಿಜ್ಞಾಪನೆ ಸಲ್ಲಿಸಿದ್ದಾಳೆ. ಪ್ರೀತಿಯ ಸಹೋದರಿ ಲಕ್ಷ್ಮೀ ಸ್ವಾಮಿ ಆಕೆ ಮಾಡಿರುವಂತಹ ಒಂದು ಆರ್ಥಿಕವಾದಂತಹ ಕಷ್ಟಗಳು ಸಂಕಷ್ಟಗಳು ಏನು ಎದುರಿಸ್ತಿದ್ದಾಳೆ ಸ್ವಾಮಿ, ಆ ಸಂಕಷ್ಟದಿಂದ ಆಕೆ ಹೊರಬರ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಬೇಕಾದಂಥ ಉಚಿತವಾದಂಥ ಆಲೋಚನೆಯನ್ನು ಕೊಡು ಸ್ವಾಮಿ. ನಾವು ನಿಜವಾಗ್ಲೂ ಏನು ಮಾಡಬೇಕು ಅದು ನಮಗೆ ಅನೇಕ ಸಾರಿ ನಮಗೆ ತಿಳಿಯೋದಿಲ್ಲ ಸ್ವಾಮಿ. ಬೇಡದ್ದನ್ನೇ ಮಾಡ್ತೇವೆ, ಆ ವಿಷವರ್ತಲದಿಂದ ನಾವು ಹೊರಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಸ್ವಾಮಿ. ಈ ಮಗಳಿಗೆ ಸ್ವಾಮಿ ನಿನ್ನ ಕರುಣೆಯಿಂದ ಸ್ವಾಮಿ ನಿನ್ನ ಜ್ಞಾನ ವಿವೇಕದ ಆತ್ಮವನ್ನು ಕೊಡು, ಹೇಗೆ ಈ ಒಂದು ಆರ್ಥಿಕ ಸಮಸ್ಯೆಯಿಂದ ಹೊರಬರಬೇಕೆಂಬುದಾಗಿ ನೀನೇ ತಿಳಿಸಿಕೊಡು ಸ್ವಾಮಿ. ಆಕೆಯ ಕನಸುಗಳಲ್ಲೂ ಕೂಡ ನೀನು ಮಾತನಾಡು. ನಿನ್ನ ವಾಕ್ಯವನ್ನು ಓದುವಾಗ ಸ್ವಾಮಿ ನಿನ್ನ ಪ್ರಸನ್ನತೆಯಿಂದ ಆಕೆಗೆ ಬೆಳಕನ್ನು ಕೊಡು, ಮಾತ್ರವಲ್ಲ ಆರೋಗ್ಯವನ್ನು ಕೂಡ ನೀನು ದಯಪಾಲಿಸು. ಯೇಸುವೆ ನಿನ್ನ ನಾಮದಲ್ಲಿ ಮಗಳನ್ನು ಆಶೀರ್ವಿಸ್ತೇವೆ ನಮ್ಮ ದೇವರೇ. ಆಮೆನ್. ಹೇಗೂ ಸಹೋದರೆ, ನನಗನ್ಸುತ್ತೆ ನಮ್ಮ ದೇವರು ನಮ್ಮನ್ನು ಅಜ್ಞಾನದಿಂದ ಸುಜ್ಞಾನಕ್ಕೆ ನಡೆಸುವಂತ ದೇವರು. ಅಜ್ಞಾನದಿಂದ ಅನೇಕ ಅಚಾತುರ್ಯಗಳಾಗ್ಬಿಡತ್ತೆ, ಆದ್ರೆ ದೇವರು ನಮ್ಗೆ ಸುಜ್ಞಾನವನ್ನು ದಯಪಾಲಿಸುವಾಗ ನಾವು ನೀಟಾದ ಮಾರ್ಗದಲ್ಲಿ ನಾವು ಪುನಃ ಹೆಜ್ಜೆ ಇಡುವಂತೆ. ಜೀವಮಾನದಲ್ಲಿ ನೋಡಿ, ನಾವು ಒಂದ್ಸರಿ ರೈಟ್ ಪಾತಲ್ಲಿ ಇರ್ತೀವಿ, ಆದ್ರೆ ಅನೇಕ ಸರಿ ರಾಂಗ್ ಪಾತಲ್ ಕೆಲವರು ಕರೆ ಬರ್ತಾ ಇದೆ. ಹಲೋ 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 ಮಾ, ನಮಸ್ತೆ ಹೇಳಿ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಮೇಡಮ್. ನಮ್ ಸ್ವಲ್ಪ ಸಂಸಾರದಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್. ತಾವ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕೆಆರ್ ಪೇಟೆ ಮೇಡಮ್, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ. ತಮ್ಮ ಹೆಸರು? ಯಶೋಧ. ಯಶೋಧ ಅವರೇ, ಓಕೆ, ಪ್ರಾರ್ಥನೆ ಮಾಡೋಣ. ನಮ್ಮನೆಯವ್ರು ಮ್ಯಾಂಗ್ಳೂರ್ ಅಲ್ಲಿ ಇದಾರೆ ಮೇಡಮ್. ಸಂಸಾರ ಸ್ವಲ್ಪ ಹೆಂಡತಿ ಮಕ್ಳು ಕಡೆ ಗಮನ ಇಲ್ಲ ಮೇಡಮ್, ತುಂಬಾ ತೊಂದರೆ ಕೊಡ್ತಾರೆ. ಹಣಕಾಸಲ್ಲಿ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಲ್ಲ ನಮ್ಮನ್ನ. ಖಂಡಿತವಾಗಿಯೂ ಪ್ರಾರ್ಥನೆ ಮಾಡೋಣ. ಮತ್ತು ನೀವು ದೇವರ ಮೇಲೆ ಭರವಸೆ ಇಡಿ, ನೀವು ಎಂದೂ ನಂಬಿಕೆ ಕಳ್ಕೋಬಾರ್ದು. ಮತ್ತೆ ಸಂಸಾರದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ನಾವು ಸಹಜವಾಗಿ ಕೋಪ ಆವೇಶ ಅದರಿಂದ ವರ್ತಿಸುವುದನ್ನು ಬಿಟ್ಟು ನಾವು ಪ್ರೀತಿಸುವುದನ್ನೇ ನಾವು ಅಭ್ಯಾಸ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ದೇವರು ಸಹಾಯ ಮಾಡೋದಲ್ಲದೆ ಅವು ಹಾಗೆ ಹಿಂಗ ಹೋಗ್ಬಿಡ್ತವೆ. ಈ ವಿಚಾರದಲ್ಲಿ ಒಂದು ಮಾತು ಹೇಳಿ ಆಮೇಲೆ ಪ್ರಾರ್ಥನೆಗೆ ಹೋಗೋಣ. ಮತ್ತೊಬ್ಬರು ಸಹೋದರಿ ಹೀಗೆ ಕೇಳಿದರು ನಮಗೆ, ಕುಟುಂಬದಲ್ಲಿ ಬಹಳ ಕಷ್ಟಗಳದ್ದು, ಬಹಳ ತೊಂದರೆಗಳಿದ್ದೀವಿ, ಯಾವ ರೀತಿಯಲ್ಲೂ ನಮ್ಮ ಇದರಲ್ಲಿ. ಆಕೆ ಒಂದು ನರ್ಸ್, ಗಂಡ ಬಹಳ ಅನುಮಾನ ಪಡ್ತಾರೆ, ಯಾಕಂದರೆ ರಾತ್ರಿ ಎಲ್ಲ ಹೋಗಬೇಕು ಕೆಲಸಕ್ಕೆ, ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಅಂತ. ಏನು ಮಾಡಲಿ, ಏನು ಮಾಡಬೇಡಮ್ಮ, ಒಂದು ತಿಂಗಳು ಒಂದು ಪ್ರಯತ್ನ ಮಾಡು, ಒಂದು ಟೆಸ್ಟ್ ಮಾಡು. ಏನಪ್ಪ ಅಂದರೆ, ನೀನು ಮದುವೆ ಆದಾಗ ಏನು ನಿನ್ನ ಮೊದಲಿನ ಪ್ರೀತಿ ಇತ್ತು, ಆ ಪ್ರೀತಿಯನ್ನು ನೀನು ಇವತ್ತಿಂದ ಅಭ್ಯಾಸ ಮಾಡು ಅಂತ. ಅಯ್ಯೋ ನಾನು ಮಾಡಲಿಕ್ಕೆ ಆಗೋದೇ ಇಲ್ಲ, ಅವ್ರು ಮಾತೆತ್ತಿದ್ರೆ ನನ್ನ ರೇಖರ ಇಲ್ಲ, ನೀನು ಖಂಡಿತವಾಗಲೂ ಇವತ್ತಿಂದ ಪ್ರಯತ್ನ ಮಾಡು, ಒಂದು ತಿಂಗಳಲ್ಲಿ ನೋಡೋದು ನಿನ್ನ ರಿಸಲ್ಟ್ ಏನಾಗುತ್ತೆ ಅಂತ. ನೋಡಿ, ಒಂದು ತಿಂಗಳಲ್ಲಿ ಆಕೆ ಮತ್ತೆ ಕರೆ ಮಾಡಿದ್ರು, ನನ್ನ ಗಂಡನ ನಂಬರ್ ನಿಮ್ಮ ಹತ್ರ ಇದೆಯಾ? ಇಲ್ಲಲ್ಲಮ್ಮ. ಯಾವ ಥರ ಮಾತಾಡಿದ್ರಾ? ಇಲ್ಲಲ್ಲ. ಆದರೆ ನನ್ನ ಗಂಡ ಪೂರ್ಣವಾಗಿ ಬದಲಾಗಿಬಿಟ್ಟಿದ್ದಾರೆ, ದೇವ್ರಿಗೆ ಸ್ತೋತ್ರ. ನೋಡಿ, ಅಲ್ಲಿ ಎಷ್ಟೋ ಸಾರಿ ಅದು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ರೂಪದಲ್ಲಿ ಇರ್ತದೆ. ಇದನ್ನು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳಿಗೆ ನಾವು ಲೋಕವೆಲ್ಲ ನೋಡ್ತೀವಿ, ಇವ್ರ ಕಾರಣ ಇವ್ರ ಕಾರಣ ಇವ್ರ ಕಾರಣ ಅಂತ. ಆದರೆ ಸಮಸ್ಯೆಗಳು ಎಷ್ಟೋ ಸಾರಿ ನಮ್ಮಲ್ಲೂ ಇರ್ಬೋದು, ಅದು ಹೊರಗಡೆನೂ ಇರ್ಬೋದು. ಆದರೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋದು ಭಾಳ 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 ಒಳ್ಳೆಯದು. ಈ 1 ಕೊರಿಂಥ 14 ಮೊದಲನೇ ವಚನ, ನಾವು 13 ಪ್ರೀತಿ ವಿಷಯವಾಗಿ ಓದ್ತೀವಿ, ಆದರೆ 14:1 ಒಂದು ಮಾತಿದೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಅಭ್ಯಾಸ ಮಾಡಿಕೊಳ್ಳದೆ ಬರೀ ಮಾತಲ್ಲಿ ಹೇಳಿದ್ರೆ ಅದು ಪ್ರೀತಿ ಆಗಲ್ಲ. ಅದನ್ನು ನಾವು ಅಳವಡಿಸ್ಕೊಂಡು ಅಭ್ಯಾಸ ಆದಾಗ ಅದು ನಮಗೆ ಊಟ ನೀರು ಉಸಿರಾಟದ ಥರ ಆಗ್ಬಿಡ್ಬೇಕು. ಪ್ರೀತಿ ಎಲ್ಲವನ್ನು ಗೆಲ್ಲುತ್ತೆ. ಪ್ರಾರ್ಥನೆ ಇಲ್ಲ ಸಹೋದರಿ, ನಿಮ್ಮ ವಿಷಯದಲ್ಲಿ ಹೇಳಲಿಲ್ಲ, ಇದು ನಮ್ಮ ಜನರಿಗೆ ಸಂದೇಶ ಹೋಗ್ಲಿ, ಜನರಿಗೆ ಸಂದೇಶ ಹೋಗ್ಲಿ ಅಂತ ಹೇಳಿದ್ದು. ದೇವರು ನಿಜವಾಗಿಯೂ ನಿಮ್ಮ ಗಾಯಗಳನ್ನು ಗುಣಪಡಿಸ್ತಾನೆ, ನಿಮ್ಮ ಮನಸ್ಸಿಗಾಗಿರುವ ಗಾಯಗಳನ್ನು, ನಿಮ್ಮ ಕುಟುಂಬಕ್ಕಾಗಿರುವ ಗಾಯಗಳನ್ನು ಗುಣಪಡಿಸ್ತಾನೆ. ಖಂಡಿತ ದೇವರು ಸಹಾಯ ಮಾಡ್ತಾನೆ. ನೀವು ನಮ್ಮ ಹತ್ರ ಹೇಳ್ಕೊತಾ ಇಲ್ಲ, ನೀವು ಆಕ್ಚುಲಿ ನೀವು ದೇವರ ಸನ್ನಿಧಿಯಲ್ಲಿ ಹೇಳ್ಕೊತಾ ಇದ್ದೀರಾ. ನಾವು ನಿಮ್ಗೆ ಪೂರಕವಾಗಿ ನಾವು ನಿಮ್ ಜೊತೆಗೆ ಇದೀವಿ ಅಷ್ಟೇ. ಪ್ರಾರ್ಥನೆ ಮಾಡಮ್ಮ. ಸರ್ವಶಕ್ತನಾದ ದೇವರೇ ಸ್ವಾಮಿ, ಹೊತ್ತಾರಲ್ಲಿ ಮತ್ತೊಮ್ಮೆ ಸ್ವಾಮಿ ಪ್ರೀತಿಯ ಸಹೋದರಿಯನ್ನ ಸ್ವಾಮಿ ನಿನ್ನ ಹೆಸರಿನಲ್ಲಿ ಆಶೀರ್ವದಿಸ್ತೇವೆ ಸ್ವಾಮಿ.
ಆಕೆಯ ಜೀವಿತದಲ್ಲಿ ಅನೇಕ ಕರಕರೆಗಳಿರ್ಬೋದು ಸ್ವಾಮಿ, ಅನೇಕ ನಿಸ್ಸಹಾಯಕ ಪರಿಸ್ಥಿತಿಗಳಿರ್ಬೋದು ಸ್ವಾಮಿ, ಕೌಟುಂಬಿಕವಾಗಿ ಸ್ವಾಮಿ ಯಾವುದೆಲ್ಲ ಸಮಸ್ಯೆಗಳನ್ನ ಆಕೆ ಎದುರಿಸ್ತಿರ್ಬೋದು ಸ್ವಾಮಿ. ಹೌದು ಸ್ವಾಮಿ, ಅನೇಕ ಸಾರಿ ನಮ್ಮನ್ನು ಮೀರಿ ಸ್ವಾಮಿ ಪರಿಸ್ಥಿತಿಗಳು ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತದೆ ಸ್ವಾಮಿ. ಅಪ್ಪ, ಆಕೆಯ ಗಂಡನಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಮಗಳು ಹೇಗೆ ಆತನನ್ನು ಪ್ರೀತಿಸ್ತಾಳು ಸ್ವಾಮಿ, ಅದೇ ರೀತಿಯಾಗಿ ಸ್ವಾಮಿ ಆತನಿಂದ ಆ ಒಂದು ನಿಜವಾದಂಥ ಪ್ರೀತಿ ವ್ಯಕ್ತವಾಗುವ ಹಾಗೆ ಸ್ವಾಮಿ, ಅದಕ್ಕೆ ಇರುವಂಥ ಎಲ್ಲ ಅಡೆತಡೆಗಳನ್ನ ಸ್ವಾಮಿ, ಎಲ್ಲ ಸೈತಾನನ ಕಾರ್ಯಗಳನ್ನ ಸ್ವಾಮಿ, ನಜರೇತಿನ ಯೇಸುವೆ ನಿನ್ನ ನಾಮದಲ್ಲಿ ಲಯ ಮಾಡ್ತೇವೆ ಸ್ವಾಮಿ. ಆ ಕುಟುಂಬದಲ್ಲಿ ಇರತಕ್ಕಂಥ ಭಿನ್ನತೆಯನ್ನು ತೆಗೆದಾಕು, ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಕೊಡು, ಕುಟುಂಬದಲ್ಲಿ ಶಾಂತಿ ಪ್ರೀತಿ ನೆಮ್ಮದಿಯನ್ನು ಕೊಡು, ಒಬ್ಬರಿಗೊಬ್ಬರು ಜೀವಿಸುವಂಥ ಒಂದು ಪ್ರಲೋಭನೆಯನ್ನು ನಿನ್ನ ಅನುಗ್ರಹಿಸಿಕೊಡು, ಒಂದು ಬಲವಾದಂಥ ನಿನ್ನ ಪ್ರೀತಿಯ ಬಂಧನ ಸ್ವಾಮಿ ಆ ಕುಟುಂಬದ ಮೇಲೆ ಇರಿಸು ಸ್ವಾಮಿ. ಅದ್ಭುತವೆಂಬಂಥ ರೀತಿಯಲ್ಲಿ ಸ್ವಾಮಿ ಕುಟುಂಬ ಏಳಿಗೆಯನ್ನು ಹೊಂದಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವೆ ನಿನ್ನ ನಾಮದಲ್ಲಿ ಮಕ್ಕಳನ್ನು ಆಶೀರ್ವಿಸ್ತೇವೆ ದೇವರೇ. ಆಮೇನ್. ಆಮೇನ್. ಸಮಯ ಆಗ್ತಾ ಇದೆ ಅನ್ಸುತ್ತೆ. ಬಹಳ ನೀವು ಬಹಳ ಖುಷಿಯಲ್ಲಿದ್ದೀರಿ ಈ ಹೊತ್ತು. ದಿವ್ಯಾಶೀರ್ವಾದ ಎಂಬ ಈ ಕಾರ್ಯಕ್ರಮ ತನ್ನ 100ನೇ ಸಂಚಿಕೆಯನ್ನು ಅದು ಪ್ರಸಾರ ಮಾಡ್ತಾ ಇದೆ. ವೀಕ್ಷಕರೇ, ನೀವು ಬಹಳ ಪ್ರೋತ್ಸಾಹ ಮಾಡಿದ್ದೀರಿ. ಪ್ರೋತ್ಸಾಹ ಅಂದರೆ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಮತ್ತು ದೇವರಿಂದ ಬೇಡಿ ನೀವು ಹೊಂದ್ಕೊಳ್ತಾ ಇದ್ದೀರಿ. ಕರೆ ಮಾಡಿದವರೆಲ್ಲರಿಗೂ ನಾವು ವಂದನೆ ಸಲ್ಲಿಸ್ತೇವೆ ಮತ್ತು ಅನೇಕರು ಪ್ರಯತ್ನ ಮಾಡ್ತಾ ಇದ್ದೀರಿ. ದಯಮಾಡಿ ನಂಬರನ್ನು ಗುರುತಿಟ್ಕೊಂಡು ನೀವು ಕರೆ ಮಾಡ್ತಾ ಇರಿ. ನಾವು ಟಿ ವಿ ಮೇಲೆ ಅಲ್ಲದಿದ್ದರೂ ನಾವು ಖಂಡಿತವಾಗಿ ನಿಮ್ಮ ಕರೆಗಳಿಗೆ ನಾವು ಉತ್ತರಿಸ್ತೇವೆ ಮತ್ತು ನಿಮ್ಮೊಂದಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ. ನಮಸ್ಕಾರ.